ಮತ್ತು ಈ ಒಂದು ತಾಲೂಕು ಆಫೀಸಿಗೆ ಬೇಕಾಗಿರುವಂಥ ಇವತ್ತೇನು 82 ಕಂದಾಯ ಗ್ರಾಮಗಳು, 182 ಬೇರೆ ಗ್ರಾಮಗಳು ಎಲ್ಲ ಸೇರುವಂಥದ್ದಾಗುತ್ತೆ. 11 ಪಂಚಾಯಿತಿಗಳು, 90,000 ಹೆಚ್ಚು ಜನಸಂಖ್ಯೆ ಇರುವಂಥದ್ದಿದೆ. ಈ ಒಟ್ಟಾರೆ ಇವೆಲ್ಲವನ್ನು ಈ ಒಂದು ವ್ಯಾಪ್ತಿಯಲ್ಲಿ 90,000 ಜನ ಜನಸಂಖ್ಯೆ ಇರುವಂಥದ್ದು ಪಟ್ಟಣ ಪಂಚಾಯಿತಿನ ಇರುವಂಥದ್ದಿದೆ. 82 ಕಂದಾಯ ಗ್ರಾಮಗಳಿದ್ದಾವೆ, 11 ಪಂಚಾಯಿತಿಗಳಿದ್ದಾವೆ. ಒಟ್ಟಾರೆ ಇವೆಲ್ಲ ಒಳಗೊಂಡಂತೆ ಈ ತಾಲೂಕಿನ ನಿರ್ಮಾಣ ಆಗಿರುವಂಥದ್ದು. ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಕಟ್ಟಡಗಳ ಅಲ್ಲಿ ಎಲ್ಲವನ್ನು ಒಟ್ಟು ಈಗ ಎಲ್ಲ ಕಚೇರಿಗೂ ಕಟ್ಟಡ ಇದೆ. ಇನ್ನು ಯಾವ್ದಾದ್ರಿಗೆ ಬೇಕೋ ಈ 30 ಗುಂಟೆ ಜಮೀನಿನಲ್ಲಿ ಈ ನಿರ್ಮಾಣ ಮಾಡುವಂಥ ಕೆಲಸಗಳು, ಇನ್ನು ಯಾವ್ಯಾವ ಕಚೇರಿಗಳು ಬೇಕೋ ಇದೆಯೋ ಎಲ್ಲ ರೀತಿಯಾದಂಥ ಕಚೇರಿಗಳನ್ನು ಅಲ್ಲಿ ಜೋಡಿಸುವಂಥ ಕೆಲಸಗಳನ್ನು ಮಾಡುವಂಥದ್ದು. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಸುರೇಶ್ ಅವರು ವ್ಯಂಗ್ಯ ಮಾಡಿದ್ದಾರೆ, ಕಾಟಾಚಾರಕ್ಕೋಸ್ಕರ ಚುನಾವಣೆಗೋಸ್ಕರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ, ಉದ್ಘಾಟನೆ ಮಾಡ್ತಾ ಇದ್ದಾರೆ. ನೋಡಿ, ಇವೆಲ್ಲ ಜನ ಎಷ್ಟೋ ತಾಲೂಕುಗಳು ಸ್ಯಾಂಕ್ಷನ್ ಆಗಿದ್ದಾವೆ, ಕಾರ್ಯರೂಪಕ್ಕೆ ಎಷ್ಟು ಜನ ಬಂದಿದೆ ಅಂತ ನೋಡಬೇಕು. ಇವೆಲ್ಲ ಏನು ಅಂದರೆ ಮಾಡಲಿಕ್ಕಾಗಲಿಲ್ಲ ಅಂದರೂ ಮಾಡೋದನ್ನು ಗೌರವಿಸೋದು, ಅದಕ್ಕೆ ಮಾನ್ಯತೆ ಕೊಡುವಂಥದ್ದು, ಅಭಿನಂದಿಸೋದು, ಸ್ವಾಗತಿಸೋದು ಒಂದು ಸಜ್ಜನಿಕೆ ಬೆಳ್ಕೋಬೇಕು. ಎಲ್ಲವನ್ನು ಉಡಾಫೆಯಲ್ಲೇ ಮಾತಾಡೋಂಥದ್ದು, ಆ ಉಡಾಫೆಯನ್ನೇ ಉಡಾಫೆ ಆಗಿ ಎದ್ಬಿಡ್ತಾರೆ. ಈ ಉಡಾಫೆ ಮಾತಾಡೋರು ಉಡಾಫೆ ಆಗಿ ಇರ್ತಾರೆ. ಇವತ್ತು ನಾವು ಮಾಡಿರೋ ಸಾಧನೆ ಭಾಳ ದೊಡ್ಡ ಸಾಧನೆಯನ್ನು ಇವತ್ತು ರಾಮನಗರದ ತಾಲೂಕಿನ ಆ ವಿಧಾನಸಭಾ ಕ್ಷೇತ್ರದ ಜನತೆಗೆ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದೀವಿ. ಇವತ್ತು ನಮ್ಮ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರ ಒಂದು ನಾಯಕತ್ವದಲ್ಲಿ ಇವತ್ತು ಇದನ್ನು ಮಾಡಿದ್ದೀವಿ. ಮತ್ತು ನಮ್ಮ ಹಾಗೆ ಕಂದಾಯ ಸಚಿವರು ಎಲ್ಲ ರೀತಿ ಸಹಕಾರ ಕೊಟ್ಟರು. ಇವತ್ತು ಕೂಡ ಮೂಲಕನೂ ಇವತ್ತು ನಾವು ಇವತ್ತು ಇಲ್ಲಿ ಸ್ಥಾಪನೆ ಮಾಡುವಂಥ ಕೆಲಸ ಆಗಿದೆ. ಹಾಗಾಗಿ ಇದನ್ನು ಸ್ವಾಗತಿಸಬೇಕಿತ್ತು, ಇದನ್ನು ಒಳ್ಳೆ ರೀತಿ ಮಾಡಿದ್ದೀವಿ. ಇದೊಂದೇ ಅಲ್ಲ, ಇಲ್ಲಿ ಹಲವಾರು ಕಾಮಗಾರಿಗಳನ್ನು ಇವತ್ತು ಮಾಡಿರುವಂಥದ್ದು. ಇವತ್ತು ಇಲ್ಲಿ ಮಾತಾಡ್ತೀನಿ, ಬನ್ನಿ. ಈಗ ಮಾತಾಡಿ ಏನೇನು ಮಾಡಿದ್ದೀವಿ, ಎಷ್ಟೆಷ್ಟು ಕೆಲಸಗಳು ಮಾಡಿಕೊಟ್ಟಿದ್ದೀವಿ, ಯಾವ ರೀತಿ ಪ್ರಗತಿಯನ್ನು ಸಾಧಿಸಿರುವಂಥ ವಿಚಾರವನ್ನು ಈಗ ಅಲ್ಲಿ ಮಾತಾಡ್ತೀನಿ.